ಹಲೋ ಫ್ರೆಂಡ್ಸ್, ಪ್ರಿವಿಯಸ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಸೆಕ್ಷನ್ ಸಿ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಬಗ್ಗೆ ಮಾಡಿದ್ದೆ. ಕ್ವಶನ್ ನಂಬರ್ 29 ಅಲ್ಲಿ ಬರೋ ಕ್ವಶನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಅದೇ ರೀತಿ ಇನ್ ಕೇಸ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಕೊಟ್ಟಿಲ್ಲ ಅಂದ್ರೆ ಅವನು ಕೆಲ್ಲಿಸ್ ಇಂಡೆಕ್ಸ್ ಕೊಡೋ ಚಾನ್ಸಸ್ ಇದೆ, ಕೆಲ್ಲಿಸ್ ಇಂಡೆಕ್ಸ್. ಅದಕ್ಕೆ ನಾವು ಯಾವುದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ವಿ ಶುಡ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಸೋ ದಟ್ ವಿ ಕ್ಯಾನ್ ಬಿ ದ ಬೆಸ್ಟ್ ಅಲ್ವಾ. ಅದೇ ರೀತಿ ಕೆಲ್ಲಿದ್ ಕೊಟ್ರೆ ಏನ್ ಮಾಡ್ತೀರಾ, ಅದಕ್ಕೋಸ್ಕರ ಕೆಲ್ಲಿದ್ದು ನಾನು ಹೇಳ್ಕೊಟ್ಟಿರ್ತೀನಿ. ಕೆಲ್ಲಿದ್ ಪ್ರಾಬ್ಲಮ್ ಬಂದ್ಬಿಟ್ಟು ಈ ತರ ಇದೆ, ನಿಮ್ಗೆ ಸ್ಕ್ರೀನ್ ಮುಂದೆ ಡಿಸ್ಪ್ಲೇ ಆಗುತ್ತೆ, ಓದ್ತಾ ಹೋಗ್ತೀನಿ ನೋಡಿ. ಕ್ಯಾಲ್ಕುಲೇಟ್ ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂಡ್ ಕಮೆಂಟ್ ಆನ್ ದ ರಿಸಲ್ಟ್. ಕಮೆಂಟ್ ಆನ್ ದ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಐಟಮ್ಸ್ ಬಂದ್ಬಿಟ್ಟು ನಿಮ್ಗೆ ಆಸ್ ಯೂಶುವಲ್ ಎ ಬಿ ಸಿ ಡಿ ಅಂತ ನಾಲ್ಕು ಐಟಮ್ ಇದೆ. ಪ್ರೈಸ್ ಬಂದು ನಿಮ್ಗೆ ಬೇಸ್ ಇಯರ್ ಪ್ರೈಸ್ ದಟ್ ಇಸ್ 2010 ಅಲ್ಲಿ 14, 22, 10 ಮತ್ತೆ 8 ಇದೆ. ಅದೇ ರೀತಿ 2011 ಪ್ರೈಸ್ ಅಂದ್ರೆ ಕರೆಂಟ್ ಇಯರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 15, 24, 12 ಮತ್ತೆ 10 ಇದೆ. ಮತ್ತೆ ಈ ಕ್ವಶನ್ ಅಲ್ಲಿ ಕ್ವಾಂಟಿಟಿ ಕೊಟ್ಟಿದ್ದಾನೆ, ಕ್ವಾಂಟಿಟಿ ಬಂದು ನಿಮ್ಗೆ 5, 4, 10 ಮತ್ತೆ 12 ಇದೆ. ಈಗ ಮಾಡ್ತಾ ಹೋಗೋಣ, ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಹೋಗೋಣ. ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ನಾವು ಕ್ವಶನ್ ಅಲ್ಲಿರೋ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ಓದ್ಬೇಕು. ಅದರ ನಂತರ ಹಾಫ್ ಆಫ್ ದಿ ಸೊಲ್ಯೂಷನ್ ನಮ್ಗೆ ಕ್ವಶನ್ ಅಲ್ಲೇ ಸಿಕ್ಕಿರ್ತದೆ. ಫಸ್ಟ್ ನಾವು ಯಾವ ಕಾಲಂ ಹಾಕೊಳ್ತೀವಿ, ಐಟಮ್ ಕಾಲಂ ಹಾಕೊಳ್ತೀವಿ. ಐಟಮ್ ಕಾಲಂ ಹಾಕೊಳ್ತೀವಿ. ಐಟಮ್ ಕಾಲಂ ಅಲ್ಲಿ ನಮ್ಗೆ ಕೊಟ್ಟಿರೋದು ಎಷ್ಟು, ನಾಲ್ಕು ಪ್ರಾಡಕ್ಟ್ ಕೊಟ್ಟಿದ್ದಾನೆ, ನಾಲ್ಕು ಐಟಮ್ ಕೊಟ್ಟಿದ್ದಾನೆ. ಯಾವ್ದಾದ್ರು ಅಂದ್ರೆ ಎ ಬಿ ಮತ್ತೆ ಸಿ ಡಿ, ನಾಲ್ಕು ಐಟಮ್ ಕೊಟ್ಟಿದ್ದಾನೆ. ಆಮೇಲೆ ಪ್ರೈಸ್ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ಇಯರ್ ಪ್ರೈಸ್ ಅಥವಾ ಬೇಸ್ ಪ್ರೈಸ್ ನಾವೇನಂತ ತೋರಿಸ್ತೀವಿ, ಪಿ ಜೀರೋ ಅಂತ ತೋರಿಸ್ತೀವಿ. ಎಷ್ಟು ಕೊಟ್ಟಿದ್ದಾರೆ, 14 ಇದೆ, 12 ಇದೆ, ಅದೇ ರೀತಿ 10 ಇದೆ, ಆಮೇಲೆ ಏನಿದೆ 8 ಇದೆ ಅಲ್ವಾ. ಇದೇ ತರ 2011 ಪ್ರೈಸ್ ನ ನಾವು ಕರೆಂಟ್ ಇಯರ್ ಪ್ರೈಸ್ ನ ನಾವು ಯಾವಾಗಲೂ ಪಿ ಒನ್ ಅಂತ ತೋರಿಸ್ತೀವಿ. ಪಿ ಒನ್ ಅಲ್ಲಿ ಎಷ್ಟಿದೆ ಸರ್, ಎಗೆ ಬಂದು 15 ಇದೆ ಅಲ್ವಾ, ಕ್ವಶನ್ ಪೇಪರ್ ಅಲ್ಲಿ 15 ಕೊಟ್ಟಿದ್ದಾನೆ. ಅದೇ ರೀತಿ ಬಿಗೆ 24 ಇದೆ, ಸಿಗೆ ಬರೋಷ್ಟು ನಿಮ್ಗೆ 12 ಇದೆ, ಡಿಗೆ 10 ಇದೆ. ಕರೆಕ್ಟಾ, ಡಿಗೆ 10 ಇದೆ. ಕ್ವಾಂಟಿಟಿ ಒಂದು ಕಾಲಂ ಕೊಟ್ಟಿದ್ದಾನೆ, ನೀವು ಕ್ವಾಂಟಿಟಿನ ಅವ್ರಿಗೆ ಎರಡು ಕ್ವಾಂಟಿಟಿ ಕೊಟ್ಟಿಲ್ಲ, ಒಂದೇ ಕ್ವಾಂಟಿಟಿ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಬರೀ ಕ್ಯೂ ಅಂತ ಬರ್ಕೊಳ್ತೀವಿ, ಕ್ಯೂ ಜೀರೋ ಅಥವಾ ಕ್ಯೂ ಒನ್ ಅಂತ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ, ಕ್ವಾಂಟಿಟಿ ಕಾಲಂ ಅಲ್ಲಿ 5 ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಿಗೆ 4 ಕೊಟ್ಟಿದ್ದಾನೆ, ಸಿಗೆ ಬಂದು ನಿಮ್ಗೆ 10 ಕೊಟ್ಟಿದ್ದಾನೆ, ಅದೇ ರೀತಿ ಡಿಗೆ 12 ಕೊಟ್ಟಿದ್ದಾನೆ. ಇಷ್ಟು ನಮ್ಗೆ ಕ್ವಶನ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾನೆ. ಇಲ್ಲಿಂದ ನಮ್ದು ಆಕ್ಚುಯಲ್ ವರ್ಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನೇನಿಲ್ಲ, ಎರಡು ಕಾಲಂ ಬರ್ತದೆ ಅಷ್ಟೇ, ಇನ್ನು ಎಕ್ಸ್ಟ್ರಾ ಎರಡು ಕಾಲಂ ಬರ್ತದೆ. ಯಾವ್ದಪ್ಪ ಎರಡು ಕಾಲಮು, ಲಾಸ್ಟ್ ಇದು ಪಾಸ್ಟ್ ಇದು ಮಾಡುವಾಗ ನೋಡ್ಕೊಂಡಿದ್ರಲ್ಲ ಅದೇ ತರ ಬರ್ತದೆ. ಇದು ಕೂಡ ಸಿಂಪಲ್, ಪಿ ಒನ್ ಕ್ಯೂ, ಪಿ ಒನ್ ಕ್ಯೂ ಅಂತ ಒಂದು ಕಾಲಂ ಬರ್ತದೆ, ಪಿ ಜೀರೋ ಕ್ಯೂ ಅಂತ ಒಂದು ಕಾಲಂ ಬರ್ತದೆ. ಅಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಾ, ಅಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡಿದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಮಾಡಿ ಮಲ್ಟಿಪ್ಲೈ ನೋಡೋಣ. ಪಿ ಒನ್ ಕ್ಯೂದು 15 × 5 ಎಷ್ಟು ಬರುತ್ತೆ, 75 ಅಲ್ವಾ. ಅದೇ ರೀತಿ 24 × 4 ಎಷ್ಟು ಬರುತ್ತೆ, 96. 12 × 10 120 ಅಲ್ವಾ. 10 × 12 ಆಸ್ ಇಟ್ ಈಸ್ 120. ಅದೇ ರೀತಿ ಪಿ ಓ ಕ್ಯೂ ಕಾಲಮ್ ಮಾಡಿ ನೋಡೋಣ ಹಂಗಿಂತ ಫಾಸ್ಟ್ ಆಗಿ. 14 × 5 ಎಷ್ಟು ಬರುತ್ತೆ, 14 × 5 70 ಬರುತ್ತೆ. ಅದೇ ರೀತಿ 12 × 4 ಎಷ್ಟು ಬರುತ್ತೆ, 22 ಇದೆ ಕ್ವಶನ್ ಅಲ್ಲಿ, ನಾನು 12 ಬರ್ದಿದ್ದೆ, ಸಾರಿ ಇದೊಂದು ಕರೆಕ್ಷನ್ ಮಾಡ್ಕೊಡಿ. 22 × 4 ಎಷ್ಟು ಬರುತ್ತೆ, 88 ಬರುತ್ತೆ. ಅದೇ ರೀತಿ 10 × 10 ಎಷ್ಟು ಬರುತ್ತೆ, 100 ಬರುತ್ತೆ. ಅದೇ ರೀತಿ ಲಾಸ್ಟ್ ಕಾಲಂ ನಿಮ್ಗೆ ಬಂದ್ಬಿಟ್ಟು 8 × 12 ಎಷ್ಟು ಬರುತ್ತೆ, 8 × 12 ಎಷ್ಟು ಬರ್ತದೆ ನಿಮ್ಗೆ, 96 ಬರ್ತದೆ. ಇದರಲ್ಲಿ ನಾವು ಟೋಟಲ್ ಯಾವ್ದು ಮಾಡ್ಕೋಬೇಕು, ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ಕೇಳಿದಾಗ, ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ಕೇಳಿದಾಗ ಫಾರ್ಮುಲಾ ಬಂದು ಈ ತರ ಇರುತ್ತೆ, ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ಅಲ್ವಾ. ಫಾರ್ಮುಲಾ ಬಂದು ನಿಮ್ಗೆ ಈ ತರ ಇರ್ತದೆ, ಸಿಗ್ಮಾ ಪಿ ಒನ್ ಕ್ಯೂ ಡಿವೈಡೆಡ್ ಬೈ ಸಿಗ್ಮಾ
P0³ × 100 ಟೋಟಲ್ ಯಾವ್ದು ಮಾಡ್ಕೋಬೇಕು ಈಗ ನಾನು ಹೇಳ್ಬಿಟ್ಟೆ ಫಾರ್ಮುಲಾ ಈ ತರ ಇರುತ್ತೆ σP1³ ಡಿವೈಡೆಡ್ ಬೈ σP0³ × 100 ಹಾಗಾಗಿ ನಾವು ಯಾವ್ದು ಮಾಡ್ಕೋಬೇಕು ಈ ಎರಡ್ ಕಾಲಮ್ನ ಟೋಟಲ್ ಮಾಡ್ಕೋಬೇಕು ಮಾಡಿ ಟೋಟಲ್ ಎಷ್ಟು ಬರುತ್ತೆ σP1³ ಎಷ್ಟು ಬರುತ್ತೆ 411 ಅಂತ ಕೆಲಸ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿರೋರು 411 ಅಂತ ಅದೇ ರೀತಿ σP0Q ಮಾಡಿ ಎಷ್ಟು ಬರುತ್ತೆ 354 ಬಂತಲ್ವಾ ಈ ಎರಡ್ ಕಾಲಮ್ ಮಾತ್ರ ನಾವು ಟೋಟಲ್ ಮಾಡ್ತೀವಿ ಮಿಕ್ಕಿದ ಯಾವ್ದು ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತದೆ ಟೈಮ್ ಇದ್ರೆ ನೀವು ಬೇಕಾದ್ರೆ ಮಿಕ್ಕಿದ ಕಾಲಂ ಟೋಟಲ್ ಹಾಕಿ ಬನ್ನಿ ಯಾವುದೇ ತರದ ತೊಂದರೆ ಇಲ್ಲ ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಫಾರ್ಮುಲಾ ಬರ್ದಿದ್ದೀನಲ್ವಾ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಸಿಕ್ಕಿದೆ σP1Q ಎಷ್ಟಿದೆ 411 ಇದೆ ಅಲ್ವಾ σP0Q ಎಷ್ಟಿದೆ 354 ಇದೆ ಅಲ್ವಾ 354 ಇದೆ ಅಲ್ವಾ ಇಂಟು ಹಂಡ್ರೆಡ್ ಮಾಡಿದ್ರೆ ಎಷ್ಟು ಬರ್ತದೆ ಸರ್ 116.10 something ಬರ್ತದಲ್ಲ 116.10 something ಬರ್ತದೆ ಇಷ್ಟು ಮಾಡಿದ್ರೆ ಸಾಕಾಗಲ್ಲ ನಾವು ಕಮೆಂಟ್ ಮಾಡ್ತೀರಾ ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ಇಸ್ ಇನ್ಕ್ರೀಸ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇಸ್ ಇನ್ಕ್ರೀಸ್ ಬೈ 16.10% ಅಥವಾ 16.8 digit ಬಂದಿದೆ ಅಲ್ಲ ನಿಮ್ಗೆ ಕ್ಯಾಲ್ಸ್ ಇದೆ ಅದನ್ನ ಹಾಕ್ತೀರಾ 16.10% ಕಂಪೇರ್ ಟು ಎಂದಿರ್ತೀರಾ ಬೇಸ್ ಇಯರ್ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಸರ್ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ 5 marks ಸಿಗುತ್ತೆ ತುಂಬಾ ಈಸಿ ಇರ್ತದೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಮಾಡಿ ನಾನು ಪ್ರೀವಿಯಸ್ ಸೆಕ್ಷನ್ ಅಲ್ಲಿ 20 ಕವರ್ ಮಾಡಿದ್ದೆ ಈ ಸೆಕ್ಷನ್ ಅಲ್ಲಿ 5 ಕವರ್ ಮಾಡಿದೀನಿ ಟೋಟಲ್ 25 ಆಗಿದೆ ಮುಂದಿನ ಸೆಕ್ಷನ್ ಅಲ್ಲಿ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಪಡೆಯೋದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ ಕವರ್ ಕೂಡ ಮಾಡ್ತೀನಿ ಸಿಲೆಬಸ್ ನ ಥ್ಯಾಂಕ್ ಯು ಫಾರ್ ವಾಚಿಂಗ್